ಭತ್ತೀಜ, ಇದು ನನ್ನ ಹೊಸ ಆವಿಷ್ಕಾರ. ಈ ನೆಕ್ಲೆಸ್ ಹಾಕೊಳ್ಳೋದ್ರಿಂದ ಮನುಷ್ಯ ಬೆಟ್ಟದಷ್ಟು ದೊಡ್ಡದಾಗಿ ಗಟ್ಟಿಯಾಗಿ ಆಗ್ಬಿಡ್ತಾನೆ. ಕುಡಿಯಲಿ, ನಾನು ಹಾಕೊಳ್ತೀನಿ ಈ ನೆಕ್ಲೆಸ್. ಅಯ್ಯೋ, ಇರಿ ಇರಿ. ಓಹೋಹೋ, ಬೇಡ 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 ಕೋಜಿ ಸಿಂಗ್ ಅವ್ರೆ, ಈ ನೆಕ್ಲೆಸ್ ಇಂದ ನಾನು ದೊಡ್ಡವನೇನೋ ಆಯ್ತೀನಿ, ಆದ್ರೆ ನನ್ ಬಟ್ಟೆ ಬಗ್ಗೆ ಏನು? ವಾಚಾಚಾ, ನೀನಂತೂ ತುಂಬಾ ದೂರಕ್ಕೆ ಯೋಚನೆ ಮಾಡಿದ್ದೀರಾ. ಅರೆ ಕೋಜಿ ಸಿಂಗ್ ಅವ್ರೆ, ನಾನಂತೂ ಈ ಬತಿಜಾಗೆ ಚಾಚಾ ಆಗ್ಬೇಕು, ಆದ್ರೆ ಇವಾಗಂತೂ ನಾನು ದೊಡ್ಡ ಚಾಚಾ ಆಗ್ತಿದ್ದೀನಿ. ಎಲ್ಲ ತಯಾರಿ ಮಾಡ್ಕೊಳ್ಳಿ. ಅರೆ ಚಾಚಾಜಿ, ಈ ಪ್ಯಾಂಟ್ ಶರ್ಟ್ ಹೊಲ್ಸ್ಬೇಕು ಅಂದ್ರೆ ಈ ಮೈದಾನಕ್ಕೆ ಕರ್ಕೊಂಬಂದ್ರೆ ಅಳತೆ ಮಾಡಕ್ಕೆ? ಏ, ಯಾಕಂದ್ರೆ ಇದೇ ಮೈದಾನದ ಸೈಜ್ದು ಪ್ಯಾಂಟು ಶರ್ಟು ಹೊಲ್ಸ್ಬೇಕಾಗಿದೆ. ಮೈದಾನದ ಸೈಜ್ ಅಲ್ಲಿ ಪ್ಯಾಂಟ್ ಶರ್ಟ್ ಮೈದಾನಕ್ಕೆ ಬಟ್ಟೆ ಹಾಕ್ತೀರಾ ಹೆಂಗೆ ಅಳತೆ ತಗೊಂಡು? ಅರೆ ಇಲ್ಲ, ಬಟ್ಟೆ ನನ್ಗೇನೆ, ಆದ್ರೆ ಈ ಮೈದಾನದ ಸೈಜ್ ಅಲ್ಲಿ ಇರುತ್ತೆ. ತಗೋ, ಮೈದಾನದ ಮೆಜರ್ಮೆಂಟ್ಗೋಸ್ಕರ ಈ ಟೇಪ್ ತಂದಿದ್ದೀನಿ. ಚಾಚಾಜಿ ಸಾಕು ದಮಾಷೆ, ನನಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ತೇನೆ. ಅರೆ ಶಾಂತಾರಾಮ್ ಅವ್ರೆ, ಸ್ವಲ್ಪ ಶಾಂತಿಯಾಗಿರಿ. ನಾನು ಸಾವಿರ ಪಟ್ಟು ದೊಡ್ಡೋನಾಗ್ತಿದ್ದೀನಿ, ಆಕಾಶನ ಮುಟ್ಟಷ್ಟು ದೊಡ್ಡೋನಾಗ್ತಿದ್ದೀನಿ. ಅಂದ್ರೆ ನನ್ ಬಟ್ಟೆ ಕೂಡ 100 ಪಟ್ಟು ದೊಡ್ಡದಾಗಿರ್ಬೇಕು ತಾನೇ? ಹೌದಾ? ನನಗಂತದ ಚಾಚಾಜಿಗೆ ಹುಚ್ಚಿಡ್ದಿದೆ ಅಂತ ಏನೇನೋ ಹೇಳ್ತಾವ್ರೆ. ಅಯ್ಯೋ ದೇವ್ರೆ, ಇಲ್ಲಿಂದ ಓಡೋಗದೆ ಸರಿ, ಅಳತೆ ತಗೊಂಡು. ನಿಂತ್ಕೊಳ್ಳಿ ಶಾಂತಾರಾಮ್, ಸ್ವಲ್ಪ ಆರಾಮಾಗಿರಿ ನೀವು. ಅಯ್ಯ ಅಯ್ಯ, ಕಾಪಾಡಿ, ಯಾರಾದ್ರೂ ಇದ್ದೀರಾ ನನ್ನ ಕಾಪಾಡಿ? ಅಯ್ಯಯ್ಯೋ, ಕಾಪಾಡಿ ನನ್ನ. ಅಯ್ಯ, ಅರೆ ಅರೆ ಶಾಂತಾರಾಮ್. ಓಹೋ ಪತಿಜೆ, ಇವನ್ಗೆ ನೀನಾದ್ರೂ ಹೇಳು, ನನ್ ಮಾತೇ ಕೇಳ್ತಿಲ್ಲ ಇವನು. ಗೆಳೆಯರೇ, ಅಂಕಲ್ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ, ಅವ್ರ ಸೈಜು 1000 ಡಬಲ್ ಆಗುತ್ತೆ. ಅರೆ ಶಾಂತಾರಾಮ್, ಇವಾಗಾದ್ರೂ ನಿನಗೆ ಬುದ್ಧಿ ಬಂತ? ನನ್ನನ್ನೇ ಹುಚ್ಚನಾಗಿ ಮಾಡ್ಬಿಟ್ಟಿದ್ದೆ ನೀನು. ನಮಸ್ಕಾರ ಚಾಚಾಜಿ, ಈ ತರ ಹಾಕ್ಬೋದಂತ ಗೊತ್ತೇ ಇರ್ಲಿಲ್ಲ. ಆದ್ರೆ ಪತಿಜೆ, ಇಷ್ಟೊಂದು ಜಾಸ್ತಿ ಬಟ್ಟೆನ ನಾವ್ ಎಲ್ಲ ತರಕಾಗುತ್ತೆ? ಗೆಳೆಯರೇ, ಈ ಆವಿಷ್ಕಾರದಿಂದ ಫಂಟೂಷ್ ನಗರ್ ಇಡೀ ದೇಶಕ್ಕೆ ದೊಡ್ಡದಾಗುತ್ತೆ. ಫಂಟೂಷ್ ನಗರ್ ಜನತೆಗಳಿಂದ ಒಂದೊಂದ್ ಬಟ್ಟೆ ಬಂದ್ರು ಅದು ಸಾಧ್ಯ ಆಗುತ್ತೆ. ಯಾರ ನಸೀಬಲ್ಲಿ ಎಷ್ಟಿದ್ಯೋ ಅವ್ರಿಗೆ ಅಷ್ಟೇ ಸಿಗೋದು. ಆ ತಾತನ್ ಮೇಲೆ ಕಣ್ಣಿಟ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಿಗತ್ತೆ. ಈ ತರ ಚಾಚುನ್ ಬಟ್ಟೆ ಏನೋ ಹೊಲ್ದಾಗತ್ತೆ, ಆದ್ರೆ ನನ್ ಬಟ್ಟೆ ಎಲ್ಲ ಉದ್ರೋಗುತ್ತೆ. ಅಳತೆ ತಗೊಂಡು ಇಲ್ಲಿದೆ ನಿಮ್ಮ ತೊಂದ್ರೆಯ ಪರಿಹಾರ. ಈ ವಾಕಿ ಟಾಕಿನ ನಾನು 2 ಸೆಷನ್ಗೆ ಸೆಟ್ ಮಾಡಿದ್ದೀನಿ. ಒಂದು ನಿಮ್ಮ ಹತ್ರ ಇರುತ್ತೆ, ಇನ್ನೊಂದು ಜನರ ಹತ್ರ ಇರುತ್ತೆ. ಯಾವ್ದ್ರಿಂದ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ಕಾಗುತ್ತೆ? ಪತಿಜೆ, ಮಾತು ಅಂದ್ರೆ ಇದೇ ಮಾತು. ಅರೆ ಶಾಂತಾರಾಮ್, ಇನ್ನು ಶಾಂತನಾಗಿರ್ಬೇಡ, ಮಾತಾಡ್ಕೊಂಡು ಹೋಗು. ಅರೆ ಆ ಕಡೆಯಿಂದ ಅಲ್ಲ, ಈ ಕಡೆಯಿಂದ ಕಟ್ ಮಾಡಿ. ಈಗ ಈ ತರನ ಕೂಡ್ಸಿ. ಈಗ ಸರಿ ಆಯ್ತಲ್ಲ. ಚಾಚಾಜಿ ಸುಸ್ತಾಯ್ತು ನನ್ಗೆ, ಒಂದ್ಸರಿನಾದ್ರೂ ಮೆಜರ್ಮೆಂಟ್ ಸಿಕ್ಬಿಟ್ಟಿದ್ರೆ ಸಾಕಿತ್ತು ಅಳತೆ ತಗೊಂಡು. ಅರೆ ಶಾಂತಾರಾಮ್, ಸರಿ ಆಯ್ತು ಬಾ, ನಿನ್ ಮೆಜರ್ಮೆಂಟ್ಗೋಸ್ಕರ ನಾನು ಒಂದ್ಸತಿ ದೊಡ್ಡವನ್ ಆಗೇ ಬಿಡ್ತೀನಿ. ನೀನ್ ಇಲ್ಲೇ ನಿಂತ್ಕೋ, ನಾನು ಈಗ ಹೋಗಿ ಆಗ ಬರ್ತೀನಿ. ಯಾರ ಹಣೆಯಲ್ಲಿ ಎಷ್ಟು ಬರ್ದಿರುತ್ತೋ ಅವ್ರಿಗೆ ಅಷ್ಟೇ ಸಿಗೋದು. ಎಲ್ಲ ಕೈ ಮೇಲೆ, ನಿಮ್ ಜಾಗ ಬಿಟ್ಟು ಯಾರು ಕದ್ಲು ಬಾರದು. ಓಯ್ ಟಂಕ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ತಾತ, ನಿನ್ ಕೈಯಲ್ಲಿ ಏನ್ ಮುಚ್ಚಿಟ್ಕೊಂಡಿದ್ಯಾ ತೆಗಿ. ಅದು ಏನಿಲ್ಲ, ಸುಮ್ನೆ ಹಾಗೇನೆ. ಡೋಲ್ಕಿ, ಇವಾಗ ನಮ್ ಕೈಗೆ ಸಿಕ್ತೋ ಇದು.
ಪಾವ ಎಲ್ಲಿ ಹೋಗ್ಬಿಟ್ಟೆ? ಡೋಲ್ಕಿ, ನಾನ್ ನಿನ್ ಪಕ್ಕದಲ್ಲೇ ಇದ್ದೀನಿ. ಹತ್ರನ ತಮಾಷೆ ಮಾಡ್ತಿದ್ಯಾ ಮಾವ? ನಿನ್ ಧ್ವನಿ ಯಾಕೆ ಹೀಗ್ ಕೇಳಿಸ್ತಾ ಇದೆ? ಬೆಟ್ಟದಿಂದ ಮಾತಾಡ್ತಿರೋ ರೀತಿ ಎಲ್ಲಿದೀಯ ಮಾವ? ಪರ್ವತದಿಂದ ಮಾತಾಡ್ತಾ ಇಲ್ಲ, ನಾನೇ ಪರ್ವತ ಆಗಿದ್ದೀನಿ ಕಣೋ. ಮಾವ ಎಲ್ಲಿದೀಯ ಹೇಳ್ಬಿಡಪ್ಪ. ಮಾವ ಇದು ನೀನಾ? ನೀನು ಪರ್ವತ ತರ ಅಲ್ಲ, ರಾಕ್ಷಸನ್ ತರ ಕಾಣಿಸ್ತಾ ಇದೀಯಾ. ಅರೆ ನಿನ್ನ ಹಿಡಿದ್ ಬಿಟ್ಟೆ. ಕೊಡು 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 ನನ್ನ ನೆಕ್ಲೆಸ್ ನ ಕೊಡು. ಅಂಕಲ್ ಏನಾಯ್ತು, ಹುಷಾರಾಗಿದ್ದೀರಾ? ಓ ಪತಿಜೆ, ನನ್ ವಿಷಯ ಬಿಡು, ಇಡೀ ಫಂಟೂಷ್ ನಗರಿಗೆನೆ ಕಂಟಕ ಬಂದ್ಬಿಟ್ಟಿದೆ. ಸ್ವಲ್ಪ ಮೇಲ್ ನೋಡು. ನಾವು ಧೈರ್ಯವಾಗಿ ಎದುರಿಸ್ಬೇಕು. ಇವನು ಪಕ್ಕ ನಮ್ ಬಟ್ಟೆನ ತಗೊಳ್ತಾನೆ, ಎಲ್ರು ಅದನ್ನ ಗಟ್ಟಿಗೆ ಇಟ್ಕೊಳ್ಳಿ, ಹೋಗಿ. ಏ ಮಾವ, ನೀನ್ ದೊಡ್ಡನೇನೋ ಆಗ್ಬಿಟ್ಟಿ, ಆಮೇಲೆ ನೀನ್ ಡೋಲ್ಕಿನ ಮರ್ತ್ಬಿಟ್ಟಿಯಲ್ಲ, ಸ್ವಲ್ಪ ನಮ್ಮನ್ನು ವಿಚಾರಿಸ್ಕೋ. ವಾ ಮಾವ, ಇಲ್ಲಿಂದ ಜಗತ್ತು ಬೇರೆ ರೀತಿನೇ ಕಾಣಿಸ್ತಾ ಇದೆ. ಮಾವ ಅಲ್ಲಿ ನೋಡು, ಆ ಬಟ್ಟೆ ಹಾಕೋ ನೀನು. ಈ ಬಿಸಿಲು ನನ್ನ ಮಕ್ಕಳಿಗೆ ಹೊಡಿತಾ ಇದೆ. ಕೋಜಿ ಅಂಕಲ್, ಡಂಕಾ ನೆಕ್ಲೆಸ್ ನ ಹಾಕೊಂಡ್ ಬಿಟ್ಟ. ಕೋಜಿ ಅಂಕಲ್ ಏನಾದ್ರು ಮಾಡಿ. ಆದ್ರೆ ನಾನಿದ್ರ ಆಂಟಿಡೋಟ್ ಮಾಡೋದಕ್ಕೆ ಟೈಮ್ ತಗೊಳತ್ತೆ, ಮತ್ತದಕ್ಕೆ ಏನ್ ಕೆಮಿಕಲ್ಸ್ ಬೇಕಲ್ಲ, ಅದು ಊರಾಚೆಯಿಂದ ಬಂದ್ಬಿಡುತ್ತೆ. ಕೊಜಿ ಅಂಕಲ್, ಈಗ ನಿಮ್ ಕೆಮಿಕಲ್ಸ್ ಬರಕ್ ಆಗಲ್ಲ, ಡಂಕಾ ಫಂಟೂಸ್ ಬಿಸ್ನ ಹೊಡೆದಾಕ್ಬಿಟ್ಟಿದ್ದಾನೆ. ಓಹೋ, ಈಗ ಏನ್ ಮಾಡೋದು? ಕೊಜಿ ಅಂಕಲ್, ನನ್ನ ಹತ್ರ ಒಂದ್ ಐಡಿಯಾ ಇದೆ. ನೀವು ಹಾರುವಂತ ಕುದುರೆನ ಸತ್ರಂಗಿ ಮೈದಾನ್ಗೆ ಕಳ್ಸ್ಬಿಡಿ ಬೇಗ. ಅಯ್ಯೋ ಏನ ನಿನ್ನ ಮುಷಡ್ಯಾಗ ಅಲ್ಲ, ಅವ ಈಗ 100 ಆನೆಯಷ್ಟು ದೊಡ್ಡದಾಗ್ಯಾನ, ಈಗ ಹ್ಯಾಂಗ ಕಂಟ್ರೋಲ್ ಮಾಡೋದು? ಬಂದುಕ್ನಿ ಅವರೇ, ಒಂದು ದೊಡ್ಡ ಆನೆ ಮುಂದೆ ಒಂದ್ ಚಿಕ್ಕ ಇರುವೆ ಹೋದ್ರು ಅದು ಭಯ ಪಟ್ಕೊಳ್ಳುತ್ತೆ. ಪತಿಜೆ, ಇರುವೆನ ಇವಾಗ ಎಲ್ಲಿಂದ ಹುಡ್ಕೋದು? ಹುಡ್ಕೋದೆಲ್ಲ ಏನ್ ಬೇಕಾಗಿಲ್ಲ, ಇರುವೆ ನಾನೇ ಹಾಕ್ತೀನಿ. ಬಂದುಕ್ನಿ ಅವರೇ, ನೀವು ಮತ್ತೆ ಬಹಾದೂರ್ ಅಂಕಲ್ ದೊಡ್ಡ ದೊಡ್ಡ ಮಿರರ್ ಗಳನ್ನ ತಗೊಂಡು ಪ್ರತಿಯೊಂದು ಟವರ್ ಮೇಲೆ ಹೋಗಿ ಇಟ್ಕೊಳ್ಳಿ, ನೀವು ಜನರ ಸಹಾಯ ತಗೋಬಹುದು. ಅಂಕಲ್, ನೀವು ಜನರ ಜೊತೆ ಡಂಕನ ಕಾಲ್ ಹತ್ರ ಹೋಗಿ, ಮತ್ತೆ ನಾನು ನಿಮ್ಮೆಲ್ಲರಿಗೂ ವಾಕಿ ಟಾಕಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಮಾವ, ಇದೇನೋ ಬತ್ತಿಜಾನ್ ಪ್ಲಾನ್ ಅನಿಸ್ತಾ ಇದೆ, ಸ್ವಲ್ಪ ಕೆಳಗ್ ನೋಡು. ಬಂದುಕ್ನಿ ಅವರೇ, ಎಲ್ಲರಿಗೂ ಮಿರರ್ ರಿಫ್ಲೆಕ್ಷನ್ ಡಂಕನ ಕಣ್ಗಳ ಹತ್ರ ಹಾಕಕ್ಕೆ. ಅಂಕಲ್, ಡಂಕ ಹಾಕೊಂಡಿರೋ ಪ್ಯಾಂಟ್ಗಳ ದಾರಗಳಿಂದ ನೀವು ಒಂದ್ ಕಾಲ್ಗಳನ್ನ ಕಟ್ಬಿಡಿ. ಆಯ್ತು ಬತ್ತಿಜಿ.
ಬರ್ದವ್ರಿಗೆ ಕೆಟ್ಟದೇ ಆಗೋದು ಹೆಂಗೆ ಅಂಕಲ್? ಹಾ ಹೌದು ಬತ್ತೀಜಾ.